ಮುಂದೆ ಇನ್ನು ರಾಜ್ಯದ ಜನರ ಕಷ್ಟಗಳನ್ನು ತಿಳಿಯದ ತಿಳಿಯಲು ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಕೇವಲ ಮೂರು ಕಿಲೋಮೀಟರ್ ನಮ್ಮೊಂದಿಗೆ ನಡೆಯಲಿ ಅಂತ ವೈಎಸ್ಆರ್ ತೆಲಂಗಾಣ ಪಕ್ಷದ ಅಧ್ಯಕ್ಷೆ ವೈಎಸ್ ಶರ್ಮಿಲಾ ಸವಾಲು ಹಾಕಿದ್ದಾರೆ ನಮ್ಮ ಜೊತೆ ಪಾದಯಾತ್ರೆ ಮಾಡಲಿ ಅಂದ್ಬಿಟ್ಟು ಶೂಸ್ ಬೇರೆ ತೋರಿಸೋರೆ ವೈಎಸ್ಆರ್ ಪಕ್ಷದ ಪಾದಯಾತ್ರೆಗೆ ಕಳೆದ ಎರಡು ತಿಂಗಳ ಹಿಂದೆ ತೆಲಂಗಾಣ ಸರ್ಕಾರ ಬ್ರೇಕ್ ಹಾಕಿತ್ತು ಅಂದ್ರೆ ಜನರ ಸಂಕಷ್ಟಗಳನ್ನ ನಾವು ತೋರ್ಸೋಕೆ ಕೊಡ್ತಿದೀವಿ ಅದಕ್ಕೆ ಕಡಿವಾಣ ಹಾಕಿದ್ರು ಇದು ನಿರಂಕುಶ ಪ್ರಭುತ್ವ ಇದರ ವಿರುದ್ಧ ಎರಡು ತಿಂಗಳ ನಂತರ ಮತ್ತೆ ನಾವು ಹೆಜ್ಜೆ ಹಾಕ್ತಾ ಇದೀವಿ ನಮ್ಮ ಜೊತೆ ಪಾದಯಾತ್ರೆ ಪಾಲಿಟಿಕ್ಸು ನಮ್ಮ ಜೊತೆ ನೀವು ಬಂದು ಮೂರು ಕಿಲೋಮೀಟರ್ ನಡೀರಿ ದಿನ ಗೊತ್ತಾಗುತ್ತೆ ರಾಜ್ಯದಲ್ಲಿ ಏನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಸವಾಲು ಹಾಕಿದ್ದಾರೆ ಇದು ದೇಶದ ರಾಜಕೀಯದಲ್ಲಿ ಅತಿ ದೊಡ್ಡ ಸುದ್ದಿ ಶೂಸ್ ತೋರಿಸ್ಬಿಟ್ಟವ್ರ ಶೂ ಇಟ್ಟಿದ್ದೀನಿ ಹಾಕೊಂಡು ನಡೀರಿ ಮೂರು ಕಿಲೋಮೀಟರ್ ಬಿಜೆಪಿಯವ್ರ ನಾಲ್ಕು ಎಂಪಿಗಿದ್ದವರಲ್ಲಿ ಹೌದು ಆಪರೇಷನ್ ಕಮಲ ಮಾಡ್ಕೊಂಡು ಮೂರ್ನಾಲ್ಕು ಎಮ್ ಎಲ್ ಎ ಮಾಡ್ಕೊಂಡವ್ರೆ ಈಗ ಅದಕ್ಕೆ ಹಂಗ ನೋಡಿದ್ರೆ ಟಿ ಆರ್ ಎಸ್ಗೆ ತುಂಬಾ ಪ್ರಬಲ ದೊಡ್ಡ ಪಕ್ಷ ಬಿ ಜೆ ಪಿ ತೆಲಂಗಾಣದಲ್ಲಿ ಆದರೆ ಎಸ್ ಆರ್ ಕಾಂಗ್ರೆಸ್ ಏನು ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶ ಇದೆ ಇವರು ಬ್ರದರ್ ಎಮ್ ಎಲ್ ಎಲ್ಲ ಸಿ ಎಂ ಸಿ ಎಂ ಇವ್ರು ಈಗ ಅಲ್ಲಿಗೆ ಹೋಗಿನ ಪಾರ್ಟಿ ಕಟ್ತೀವಿ ಅಂತ ಹೋಗಿದ್ದಾರೆ ಈ ಮೂರು ದಿನ ಮೂರು ಕಿಲೋಮೀಟರ್ ನಡೀಲಿ ಸಾಕಿ ಅಂತ ಹೇಳ್ತಾವ್ರೆ ಅವ್ರೆ ಅವರು ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದರು ಒಂದು ಸ್ವಲ್ಪ ಕಾಂಗ್ರೆಸ್ ಅವ್ರನ್ನ ಯಾ ನೀವು ಪ್ರತ್ಯೇಕ ತೆಲಂಗಾಣ ಮಾಡಿದ್ರೆ ತೆಲಂಗಾಣ ರಾಷ್ಟ್ರ ಸಮಿತಿನ ಕಾಂಗ್ರೆಸ್ ನಲ್ಲಿ ವಿಲೀನ ಮಾಡ್ತೀವಿ ಅಂತ ಹೇಳಿದ್ರು ಸೋನಿಯಾ ಗಾಂಧಿ ಎಲ್ಲ ನಮ್ಕೊಂಡ್ರು ತಾಳಪ ಏನೋ ಒಂದ್ ಆಗತ್ತೆ ಅಂತ ಘೋಷಣೆ ಆದ ತಕ್ಷಣ ಓಡಿಸ್ಬಿಟ್ರು ಕಾಂಗ್ರೆಸ್ ಅವರ ಈ ಚಂದ್ರಶೇಖರ್ ರಾವ್ ನಮ್ಕಂಡು ಕಾಂಗ್ರೆಸ್ ಅವರು ಮೂರಾ ಬಟ್ಟೆ ತೆಲಂಗಾಣದಲ್ಲೂ ಈ ಆಂಧ್ರದಲ್ಲೂ ಈನಾಯ ಈಗ ಇವ್ರು ಬಂದ್ ಸವಾಲ್ ಜಗನ್ ಸಹೋದರಿ ಶರ್ಮಿಳ ನಡೀರಿ ಅಂತ ಯಾರ್ಯಾರಿಗೋ ಕ್ಯಾರೆ ಅನ್ನಲ್ಲ ಚಂದ್ರಶೇಖರ್ ರಾವ್ ಮೋದಿಗೆ ಕ್ಯಾರೆ ಅನ್ನಲ್ಲ ಅನ್ನಲ್ಲ ಬಟ್ ಇಲ್ಲಿ ಆ ಪ್ರಭಾವ ಇದೆಯಾ ಈ ಕೆ ಸವಾಲು ಇಲ್ಲ ವೈಎಸ್ಆರ್ ಸಿ ಪಿ ಪ್ರಭಾವ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಆ ಮಟ್ಟಿಗೆ ಪ್ರಭಾವ ಇಲ್ಲ ಅಂದ್ರೆ ನಮ್ಮ ಅಣ್ಣಂಗೊಂದ್ ರಾಜ್ಯ ಆಯ್ತಾರೆ ನನ್ಗೊಂದಿರಲಿ ಅಂತ ಅಯ್ಯಮ್ಮ ಅಷ್ಟೇ ಯಾಕಂದ್ರೆ ಇವ್ರ ತಂದೆ ಅಖಂಡ ಆಂಧ್ರಾಗೆ ಸಿಎಂ ಆಗಿದ್ರಲ್ಲ ಅಲ್ಲಿ ಅಭಿಮಾನಿಗಳವ್ರೆ ಅಂತ ಇವ್ರು ಹೋಗ್ತಾವ್ರೆ ದುಡ್ಡಿದ್ದು ಪಾರ್ಟಿ ಕಟ್ಟಿ ಹೋರಾಟ ಮಾಡೋದಾಗಿದ್ರೆ ಇಲ್ಲೂ ಎಷ್ಟೋ ಏನೋ ಆಗ್ಬಿಟ್ರವು ನಮಗ ಕೆ ಆರ್ ಎಸ್ ಪಾರ್ಟಿ ರವಿಕೃಷ್ಣ ರೆಡ್ಡಿಗಿಂತ ಏನ್ ಸ್ಟ್ರಾಂಗ್ ಅಲ್ಲ ಅಯ್ಯಮ್ಮ ಅಲ್ಲಿ ಇದು ನಿಜವಾದ ಹೋರಾಟ ಇಲ್ಲಿ ಇವ್ರು ಮಾಡ್ತಿರೋದು ಹಾಗಾಗಿ ಶೂ ತೋರ್ಸಿರೋದು ಒಂದ್ ಸ್ವಲ್ಪ ಇದಾವಟ್ಟೈತೆ ಅಲ್ವಾ ಶೂ ತೋರ್ಸವ್ರೆ ಅಂತ ಇನ್ನೇನು ಚುನಾವಣೆ ನಮ್ದಾದಾರ್ ತಿಳಿಗ ಅವ್ರದ್ದು ಬಂತು ಹೌದು ಅವಾಗ ಯಾರು ತೋರಿಸ್ತಾರೆ ಜನ ತೀರ್ಮಾನ ಮಾಡ್ತಾರೆ